ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾಪಿರಮಿಡ್ ಪುಟ 210 ಮುಂದಿನ ಚಿತ್ರದ ಮೂಲಕ ಈ ಅದ್ಭುತ ರಚನೆಯ ಒಳಗಣ ವ್ಯವಸ್ಥೆಯನ್ನು ತೋರಿಸುವುದಾಗಿದ್ದು ಅದರ ಜಾಗರೂಕ ಅಧ್ಯಯನವನ್ನು ಮಾಡುವಂತೆ ಸಲಹೆ ನೀಡಲಾಗಿದೆ ಮಹಾಪಿರಮಿಡ್ಗೆ ಒಂದೇ ಒಂದು ಪ್ರವೇಶ ಹಾದಿ ಇದೆ ಆ ಹಾದಿಯು ಕ್ರಮಬದ್ಧವಾದದ್ದು ಆದರೆ ಬಹಳ ತಗ್ಗಾಗಿಯೂ ಮತ್ತು ಇಳುಕಲಾಗಿಯೂ ಇರುವುದು ಇದು ಕಲ್ಲಿನಿಂದ ಕತ್ತರಿಸಲ್ಪಟ್ಟ ಒಂದು ಸಣ್ಣ ಕೋಣೆಗೆ ಅಥವಾ ಭೂಗರ್ಭ ಕೊಠಡಿಗೆ ನಡೆಸುವುದು ಈ ಕೋಣೆಯು ವಿಚಿತ್ರವಾಗಿ ನಿರ್ಮಾಣಗೊಂಡಿದೆ ಅದರ ಛಾವಣಿ ಬಲಿಷ್ಠವಾಗಿ ಸಿದ್ಧಪಡಿಸಲ್ಪಟ್ಟಿದೆ ಆದರೆ ಪಕ್ಕಗಳು ಮಾತ್ರ ಆರಂಭಗೊಂಡು ತಳವು ಬಹಳ ಒರಟಾಗಿದೆ ಮತ್ತು ಪೂರ್ಣಗೊಂಡಿಲ್ಲ ಇದು ಕೆಲವರ ಮನಸ್ಸುಗಳಿಗೆ ತಳವಿಲ್ಲದ ಗುಂಡಿಯ ಅಭಿಪ್ರಾಯವನ್ನು ಸೂಚಿಸುತ್ತದೆ ಈ ವಚನವನ್ನು ಪವಿತ್ರ ಗ್ರಂಥಗಳಲ್ಲಿ ವಿಪತ್ತು ವಿಸ್ಮೃತಿ ಮತ್ತು ನಾಶವನ್ನು ಸೂಚಿಸಲು ಉಪಯೋಗಿಸಲ್ಪಟ್ಟಿದೆ ಈ ಪ್ರವೇಶ ದ್ವಾರವು ಪ್ರಸ್ತುತ ಮಾನವ ಜಾತಿಯ ಕೆಳಗಣ ಮಾರ್ಗವನ್ನು ಪ್ರತಿನಿಧಿಸುತ್ತದೆ ಅದೇ ಸಮಯದಲ್ಲಿ ಈ ಭೂಗರ್ಭ ಕೊಠಡಿಯು ತನ್ನ ವಿಚಿತ್ರ ರಚನೆಯ ದೆಸೆಯಿಂದ ಮಹಾವಿಪತ್ತನ್ನು ತೊಂದರೆಯನ್ನು ಮತ್ತು ನಾಶನವನ್ನು ಪಾಪದ ಸಂಬಳವನ್ನು ಸ್ಪಷ್ಟಗೊಳಿಸುತ್ತದೆ ಅದಕ್ಕೆ ಈ ಕೆಳಗಣ ಪಥವು ನಡೆಸುತ್ತದೆ ಮೊದಲನೆಯ ಆರೋಹಣ ಮಾರ್ಗವು ತನ್ನ ಅಳತೆಯಲ್ಲಿ ಪ್ರವೇಶ ದ್ವಾರದಷ್ಟೇ ಇರುವುದಾಗಿದ್ದು ಅದರಿಂದ ಕವಲೊಡೆಯುವುದು ಅದು ಸಣ್ಣದಾಗಿದ್ದು ತಗ್ಗಾಗಿದ್ದು ಏರಲು ಕಷ್ಟವಾಗಿದೆ ಆದರೆ ಅದರ ಮೇಲಿನ ತುದಿಯಲ್ಲಿ ದೊಡ್ಡದು ಮನೋಹರವೂ ಆದ ಪ್ರವೇಶಾಂಗಣಕ್ಕೆ ಅಂದರೆ ಹಜಾರ ತೆಗೆದುಕೊಳ್ಳುತ್ತದೆ ಮತ್ತು ಅದನ್ನು ಗ್ರ್ಯಾಂಡ್ ಗ್ಯಾಲರಿ ಅಥವಾ ಮಹಾಕೈಸಾಲೆ ಎಂಬುದಾಗಿ ಕರೆಯುತ್ತಾರೆ ಅದರ ಛಾವಣಿ ಅದಕ್ಕೆ ನಡೆಸುವ ಮಾರ್ಗದ 7ರಷ್ಟಿರುತ್ತದೆ ಕೆಳಗಣ ಏರು ಮಾರ್ಗವು ನ್ಯಾಯ ಪ್ರಮಾಣವನ್ನು ಪ್ರತಿನಿಧಿಸುತ್ತದೆಂದು ಭಾವಿಸಲಾಗಿದೆ ಮತ್ತು ಇಸ್ರಾಯೇಲ್ ಒಂದು ದೇಶವಾಗಿ ಐಗುಪ್ತದಿಂದ ಹೊರಗೆ ಹೋಗುವುದನ್ನು ಪ್ರತಿನಿಧಿಸುತ್ತದೆ ಅಲ್ಲಿಂದ ಅವರು ದೇವರ ನೀತಿಯ ನಿಯಮಗಳ ಅಡಿಯಲ್ಲಿ ಆತನ ಪರಿಶುದ್ಧ ರಾಷ್ಟ್ರವಾಗುವಂತೆ ಈ ಲೋಕದ ರಾಷ್ಟ್ರಗಳನ್ನು ಮತ್ತು ತಮ್ಮ ಕೆಳಮುಖ ಮಾರ್ಗವನ್ನು ಬಿಟ್ಟಿದ್ದಾರೆ ಇನ್ನು ಮುಂದೆ ಅನ್ಯ ಜನರ ಮಾರ್ಗಕ್ಕಿಂತ ಬಲು ಕಷ್ಟವಾದ ಮಾರ್ಗದಲ್ಲಿ ಮೇಲ್ಗಡೆಗೆ ನಡೆಯುವ ಧರ್ಮಶಾಸ್ತ್ರವನ್ನು ಕಾಪಾಡಿಕೊಳ್ಳುವ ಪ್ರಸ್ತಾಪ ಮಾಡಿದ್ದಾರೆ ಮಹಾಕೈಸಾಲೆ ಅಂದರೆ ಗ್ರ್ಯಾಂಡ್ ಗ್ಯಾಲರಿಯು ಸುವಾರ್ತಾಕರೆಯ ಕಾಲವನ್ನು ಪ್ರತಿನಿಧಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಲಾಗಿದೆ ಅದು ಇನ್ನೂ ಮೇಲ್ಮುಖವಾಗಿದೆ ಮತ್ತು ಕಷ್ಟಕರವಾಗಿದೆ ಅದರ ಹಿಂದಿರುವಂತೆ ಅಡಚಣೆಯುಳ್ಳದ್ದಾಗಿ ಇದೆ ಈ ಮಾರ್ಗದಲ್ಲಿ ಎತ್ತರ ಮತ್ತು ಹೆಚ್ಚಿನ ಅಗಲವು ಕ್ರೈಸ್ತ ಯುಗದ ಇನ್ನೂ ಭವ್ಯವಾದ ನಿರೀಕ್ಷೆಯನ್ನು ಉತ್ತಮವಾದ ಅನಿರ್ಬಂಧಿತ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ ಗ್ರ್ಯಾಂಡ್ ಗ್ಯಾಲರಿಯ ನೆಲಮಟ್ಟದಲ್ಲಿ ಅದರ ಕೆಳಗಣ ತುದಿಯಲ್ಲಿ ಒಂದು ಸಮತಟ್ಟಾದ ಮಾರ್ಗವು ಪ್ರಾರಂಭವಾಗುತ್ತದೆ ಸಾಮಾನ್ಯವಾಗಿ ರಾಣಿಯ ಕೊಠಡಿ ಎಂದು ಕರೆಯಲ್ಪಡುವ ಒಂದು ಸಣ್ಣ ಕೊಠಡಿಯ ಮಾರ್ಗಕ್ಕೆ ಅದು ನಡೆಸುತ್ತದೆ ಗ್ರ್ಯಾಂಡ್ ಗ್ಯಾಲರಿಯ ಮೇಲಣ ತುದಿಯಲ್ಲಿ ಮತ್ತೊಂದು ತಗ್ಗಿನ ಹಾದಿ ಇದೆ ಅದು ಮುಂದಿನ ಕೋಣೆ ಎಂದು ಕರೆಯಲ್ಪಡುವ ಆಂಟಿ ಚೇಂಬರ್ ಎಂದು ಕರೆಯಲ್ಪಡುವ ಸಣ್ಣ ಕೋಣೆಗೆ ನಡೆಸುತ್ತದೆ ಅದು ವಿಚಿತ್ರವಾಗಿ ರಚಿಸಲ್ಪಟ್ಟಿದೆ ಮತ್ತು ಕೆಲವರಿಗೆ ಇದು ಶಾಲೆಯನ್ನು ಶಿಕ್ಷಣ ಮತ್ತು ಪರೀಕ್ಷೆಯ ಸ್ಥಳವನ್ನು ಸೂಚಿಸುತ್ತದೆ ಆದರೆ ಮಹಾಪಿರಮಿಡ್ನ ಮುಖ್ಯ ಕೊಠಡಿಯು ಗಾತ್ರ ಮತ್ತು ಅದರ ಸ್ಥಳದ ಪ್ರಾಮುಖ್ಯತೆ ಇವೆರಡರಿಂದಾಗಿ ಸ್ವಲ್ಪ ದೂರವಾಗಿದೆ ಮತ್ತು ಮತ್ತೊಂದು ಕೆಳಗಣ ಮಾರ್ಗದಿಂದ ಅದು ಮುಂಗೋಣೆಗೆ ಆಂಟಿ ಚೇಂಬರ್ ಇಂದಲೇ ಪ್ರತ್ಯೇಕಿಸಲ್ಪಟ್ಟಿದೆ ಈ ಕೋಣೆಯನ್ನು ಅರಸನ ಕೊಠಡಿ ಎಂದು ಕರೆಯುತ್ತಾರೆ ಅದರ ಮೇಲೆ ಹಲವಾರು ಸಣ್ಣ ಕೊಠಡಿಗಳಿವೆ ಅದನ್ನು ನಿರ್ಮಾಣ ಕೊಠಡಿ ಕನ್ಸ್ಟ್ರಕ್ಷನ್ ಚೇಂಬರ್ಸ್ ಎಂಬುದಾಗಿ ಕರೆಯುತ್ತಾರೆ ಅವಕ್ಕೆ ಏನಾದರೂ ಅರ್ಥವಿರುವುದಾದಲ್ಲಿ ಅವುಗಳು ಅರ್ಥವು ಮಾನವನಿಗೆ ಸಂಬಂಧಿಸಿರುವುದಿಲ್ಲ ಅಥವಾ ನಡೆದಾಡುವ ಯಾವ ಜೀವಿಗೂ ಸಂಬಂಧಿಸಿರುವುದಿಲ್ಲ ಆದರೆ ಆತ್ಮೀಕ ಜೀವಿಗಳಿಗೆ ಸಂಬಂಧಿಸಿದ್ದಾಗಿದೆ ಯಾಕೆಂದರೆ ರೇಖಾಚಿತ್ರದಲ್ಲಿ ಗಮನಿಸುವಾಗ ಮೇಲಣ ಪಕ್ಕಗಳು ಚೌಕಟ್ಟುಳ್ಳದ್ದಾಗಿ ಪೂರ್ಣಗೊಂಡಿವೆ ಅದಕ್ಕೆ ಯಾವುದೇ ನೆಲದ ಮೇಲ್ಪದರ ಇರುವುದಿಲ್ಲ ಅರಸನ ಕೊಠಡಿಯಲ್ಲಿ ಒಂದು ಖಜಾನೆ ಅಥವಾ ಕಲ್ಲು
ಪೆಟ್ಟಿಗೆ ಇದೆ. ಅದು ಮಹಾಪಿರಮಿಡ್ನಲ್ಲಿರುವ ಏಕೈಕ ಪೀಠೋಪಕರಣವಾಗಿದೆ. ಅರಸನ ಕೊಠಡಿಗೆ ಮುಕ್ತ ವಾಯು ಸಂಚಾರವನ್ನು ಎರಡು ಗಾಳಿ ಮಾರ್ಗಗಳಿಂದ ಒದಗಿಸಲಾಗಿದೆ. ಇದು ಅದರ ಗೋಡೆಯನ್ನು ವಿರುದ್ಧ ದಿಕ್ಕಿನಲ್ಲಿ ತೂಗು ಮಾಡಿ ಹೊರಗಣ ಭಾಗಕ್ಕೆ ವಿಸ್ತರಿಸುವಂತೆ ಕಟ್ಟಡಗಾರರು ಈ ಉದ್ದೇಶಕ್ಕಾಗಿ ಬಿಟ್ಟಿದ್ದಾರೆ ಎಂಬುವಂಥದ್ದೇ.